ಇನ್ನು ಟೀಂ ಇಂಡಿಯಾದ ಕ್ರಿಕೆಟರ್ ಮೊಹಮ್ಮದ್ ಶಮಿಯನ್ನ ಬಂಧಿಸುವಂತೆ ಪತ್ನಿಯೇ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಪತ್ನಿಗೆ ದೌರ್ಜನ್ಯ ಬೆಸಗಿದ ಪ್ರಕರಣದ ಅಡಿಯಲ್ಲಿ ಶಮಿ ವಿರುದ್ಧ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿತ್ತು ಆದರೆ ಅರೆಸ್ಟ್ ವಾರೆಂಟ್ ವಿರುದ್ಧ ಶಮಿ ಕೋರ್ಟ್ ಮೆಟ್ಟಿಲೇರಿದ್ರು ಕೋಲ್ಕತ್ತಾ ಹೈಕೋರ್ಟ್ ಶಮಿ ವಿರುದ್ಧ ಅರೆಸ್ಟ್ ವಾರೆಂಟ್ಗೆ ತಡೆಯನ್ನ ಕೂಡ ನೀಡಲಾಗಿತ್ತು ಹೀಗಾಗಿ ಶಮಿ ಪತ್ನಿ ಹಸೀನ್ ಜಹಾನ್ ಕೋಲ್ಕತ್ತಾ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಶಮಿ ವಿರುದ್ಧದ ಅರೆಸ್ಟ್ ವಾರೆಂಟ್ಗೆ ನೀಡಿರುವಂತಹ ತಡೆಯನ್ನ ಹಿಂಪಡೆಯುವಂತೆ ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ವರದಕ್ಷಿಣೆಗಾಗಿ ಶಮಿ ನಿರಂತರವಾಗಿ ಪೀಡಿಸ್ತಾ ಇದ್ರು ಇತರೆ ಮಹಿಳೆಯರ ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ರು ವೇಶ್ಯೆಯರ ಬಳಿಗೂ ಕೂಡ ಹೋಗ್ತಾ ಇದ್ರು ಟೀಮ್ ಇಂಡಿಯಾ ಜೊತೆಗೆ ಟೂರ್ ಹೋದ ಸಂದರ್ಭದಲ್ಲಿ ಬಿಸಿಸಿಐ ನಿಗದಿಪಡಿಸಿದ ಹೋಟೆಲ್ ರೂಮ್ಗೆ ಮಹಿಳೆಯರನ್ನ ಕರೆಸ್ಕೊಳ್ತಾ ಇದ್ರು ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಶಮಿ ಪತ್ನಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ಸುದ್ದಿಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ